जय श्री गुरुदेव। इवतिन कॉन्सेप्ट सह सैक्रिफाइस रेशो केस थ्री नोड़ी अनु एंड मनु आर पार्टनर्स शेरिंग प्रॉफिट्स एंड लॉसेस इन द रेशो ऑफ 3:2। यार यार पार्टनर्स अनु मत्ते मनु इवर यार ओल्ड पार्टनर्स इवर ओल्ड रेशो इष्टु 3:2। दे एडमिट भनु बानु दे एडमिट बानु इवन यारो न्यू पार्टनर इन टू दि पार्टनरशिप एंड गिव हिम 1/5 शेर बनो दो शेर एस्टो 1/5 शेर एंड अनु एंड मनु अग्री टू शेर अनु मत्ते मनु अग्री टू शेर रिमाइनिंग शेर इन दि रेशियो ऑफ 5:3। इन नोड़ी इले अग्री टू शेर अग्री टू शेर रिमाइनिंग शेर अंत बंतु अंद्रे अदु केस 3 प्रॉब्लम आगिरुत्ते इन दि रेशियो ऑफ 5:3। कैलकुलेट सैक्रिफाइस रेशियो इले अग्री टू रिमेनिंग शेर अंत बंदाग नाव फस्ट एन कैलकुलेट माडबेकु कैलकुलेशन ऑफ रिमाइनिंग शेर कैलकुलेशन ऑफ रिमाइनिंग शेर यार पार्टनर न्यू पार्टनर भनु भनु दु शेर एस्टु 1/5 रिमाइनिंग शेर इक्वल टू 1 - 1/5 ಇಲ್ಲೇನು ಇಲ್ಲ ಅಂದ್ರೆ ಏನಿದೆ ಅಂತ ಅರ್ಥ 1 ಅಂದ್ರೆ 5 ಎಲ್ಸಿಎಂ ತಗೊಂಡ್ರೆ 5 ಬರುತ್ತೆ 1 5 5 5 1 5 - 5 1 5 1 1 1 = 4/5 ರಿಮೈನಿಂಗ್ ಶೇರ್ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಕ್ಯಾಲ್ಕುಲೇಷನ್ ನ್ಯೂ ಶೇರ್ ಇಸ್ ಈಕ್ವಲ್ ಟು ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ರಿಮೈನಿಂಗ್ ಶೇರ್ ಆಯಿತು ನೆಕ್ಸ್ಟ್ ನ್ಯೂ ಶೇರ್ ಕ್ಯಾಲ್ಕುಲೇಟ್ ಮಾಡಬೇಕು ನ್ಯೂ ಶೇರ್ ಈಕ್ವಲ್ ಟು ಅಗ್ರೀಡ್ ಶೇರ್ ಇಂಟು ರಿಮೈನಿಂಗ್ ಶೇರ್ ಅಗ್ರೀಡ್ ಶೇರ್ ಇಂಟು ರಿಮೈನಿಂಗ್ ಶೇರ್ ಅದರಲ್ಲಿ ಫಸ್ಟ್ ನ್ಯೂ ಶೇರ್ ಆಫ್ ಯಾರು ಅನು ಈಕ್ವಲ್ ಟು ಅಗ್ರೀಡ್ ಶೇರ್ ಎಷ್ಟಿದೆ ಅಗ್ರೀಡ್ ಶೇರ್ 5:3 ಈಕ್ವಲ್ ಟು 8 5 / 8 3 / 8 ಆಗುತ್ತೆ ಅಂದರೆ 5 / 8 into remaining share is to 4/5 equal to 5 4 = 20 8 5 = 40 next new share of manu equal to 3/8 × 4/5 3/8 ಯಾವುದು ಅಗ್ರಿ ಶೇರ್ ಇಂಟು ರಿಮೈನಿಂಗ್ ಶೇರ್ ಎಷ್ಟು 4/5 3 4 = 12 8 5 = 40 20 / 40 12/40 ನನಗೆ ಮತ್ತೆ ನನಗೆ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ 2 10 = 20 2 20 = 40 2 6 = 12 2 20 = 40 ನ್ಯೂ ಶೇರ್ ಆಫ್ ಅನು 10/20 ನ್ಯೂ ಶೇರ್ ಆಫ್ ಮನು 6/20 ಇಷ್ಟೇ ಇತ್ತು ಆಗುತ್ತೆ ನಾವು ಇನ್ನು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ ಟು old share minus new share sacrifice share of yaro anu equal to old share estide process into 3:2 andre 3/5 2/5 3/5 minus new share ಎಷ್ಟಿದೆ 10/20
5 ಮತ್ತೆ 20 ಗೆ ಎಲ್ಸಿಎಂ ತಗೊಂಡ್ರೆ ನಮಗೆ 20 ಬರುತ್ತೆ ನೋಡಿ 520 5 1 5 4 5 × 1 × 4 = 20 ಎಲ್ಸಿಎಂ ಎಷ್ಟು ಬರುತ್ತೆ 20 5 4 20 4 3 12 21 20 1 10 10 = 2/20 ನೆಕ್ಸ್ಟ್ ಸ್ಯಾಕ್ರಿಫೈಸ್ ಶೇರ್ ಆಫ್ ಮನು ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಎಷ್ಟು 2/5 ನ್ಯೂ ಶೇರ್ ಎಷ್ಟು 6/20 ಎಲ್ಸಿಎಂ ಎಷ್ಟು 20 5 4 20 4 2 8 21 20 1 6 6 8 - 6 = 2/20 ನೆಕ್ಸ್ಟ್ ಸ್ಯಾಕ್ರಿಫೈಸ್ ಶೇರ್ ಆಫ್ ಅನು ಅಂಡ್ ಮನು = 2/20 = 2 2 ಆರ್ ಈ ಎರಡು ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತೆ ಎಷ್ಟು ಅದು 1:1 ನಾವು 2:2 ಅಂದ್ರೂ ರೈಟ್ 1:1 ಅಂದ್ರೂ ರೈಟ್ ನೋಡಿ ಇದರಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ ಕೇಸ್ 3 ಬರಬೇಕು ಪ್ರಾಬ್ಲಮ್ ಅಂತ ಅಂದ್ರೆ ಏನಾಗುತ್ತೆ ಅಗ್ರಿ ಟು ಶೇರ್ ರಿಮೈನಿಂಗ್ ಶೇರ್ ಅಂತ ಬಂದ ತಕ್ಷಣ ನಾವು ಕೇಸ್ 3 ಪ್ರಾಬ್ಲಮ್ ಮಾಡಬೇಕು ಕೇಸ್ 3 ಕಂಡೀಷನ್ ಫಸ್ಟ್ ಒನ್ ಏನ್ ಹೇಳುತ್ತೆ ಅಂತ ಅಂದ್ರೆ ರಿಮೈನಿಂಗ್ ಶೇರ್ ನ ಕ್ಯಾಲ್ಕುಲೇಟ್ ಮಾಡಬೇಕು ರಿಮೈನಿಂಗ್ ಶೇರ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ನಮಗೆ ನ್ಯೂ ಪಾರ್ಟ್ನರ್ ಶೇರ್ ಬೇಕು ನ್ಯೂ ಪಾರ್ಟ್ನರ್ ಶೇರ್ ನ ಯಾವ್ದನ್ನ ಮೈನಸ್ ಮಾಡಬೇಕು 1 ಮೈನಸ್ ಮಾಡಬೇಕು ಅವಾಗ ಎಷ್ಟಾಗುತ್ತೆ 4/5 ಸೆಕೆಂಡ್ ಸ್ಟೆಪ್ ಏನು ನ್ಯೂ ಶೇರ್ ನ ಕ್ಯಾಲ್ಕುಲೇಟ್ ಮಾಡುವಂತಹದ್ದು ನ್ಯೂ ಶೇರ್ ಇಸ್ ಈಕ್ವಲ್ ಟು ಅಗ್ರಿ ಶೇರ್ ಇಂಟು ರಿಮೈನಿಂಗ್ ಶೇರ್ ರಿಮೈನಿಂಗ್ ಶೇರ್ ಸೇಮ್ ಆಗಿರುತ್ತೆ ಅಗ್ರಿ ಶೇರ್ ಎಲ್ಲಿ ಇರುತ್ತೆ ಪ್ರಾಬ್ಲಮ್ ನಲ್ಲಿ ಇರುತ್ತೆ ನ್ಯೂ ಶೇರ್ ಫೈಂಡ್ ಔಟ್ ಮಾಡಾದ್ಮೇಲೆ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಸ್ಯಾಕ್ರಿಫೈಸ್ ರೇಷಿಯೋಗೆ ಓಲ್ಡ್ ರೇಷಿಯೋ ಪ್ರಾಬ್ಲಮ್ ನಲ್ಲಿ ಇರುತ್ತೆ ನ್ಯೂ ರೇಷಿಯೋ ನಾವ್ ಏನ್ ಮಾಡಿರ್ತೀವಿ ಫೈಂಡ್ ಔಟ್ ಮಾಡಿರ್ತೀವಿ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಮಾಡಿದ್ರೆ ನಮಗೇನ್ ಸಿಗುತ್ತೆ ಸ್ಯಾಕ್ರಿಫೈಸ್ ರೇಷಿಯೋ ಸಿಗುತ್ತೆ ಪ್ರೀವಿಯಸ್ ಹೋಗೋಣ ಏನು ಅಂತ ಅಂದ್ರೆ ಕೇಸ್ 1 ಪ್ರಾಬ್ಲಮ್ ನಲ್ಲಿ ಏನು ಓಲ್ಡ್ ರೇಷಿಯೋ ಮತ್ತೆ ನ್ಯೂ ರೇಷಿಯೋ ಕೊಟ್ಟಾಗ ಫಾರ್ಮುಲಾ ಏನಾಗುತ್ತೆ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಕ್ಯಾಮರಾ ಸ್ಯಾಕ್ರಿಫೈಸ್ ರೇಷಿಯೋ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಇದು ಯಾವುದು ಕೇಸ್ 1 ನಲ್ಲಿ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಓಲ್ಡ್ ಶೇರ್ ಮತ್ತೆ ನ್ಯೂ ಶೇರ್ ಕೊಟ್ಟ ತಕ್ಷಣನೇ ಕೇಸ್ 1 ಪ್ರಾಬ್ಲಮ್ ಕೇಸ್ 2 ಏನ್ ಹೇಳುತ್ತೆ ವೆನ್ ಓಲ್ಡ್ ಪಾರ್ಟ್ನರ್ ಸರೆಂಡರ್ ದೇರ್ ಪಾರ್ಟ್ ಆಫ್ ಶೇರ್ ಪಾರ್ಟ್ನರ್ಸ್ ಶೇರ್ಸ್ ನ ಸರೆಂಡರ್ ಮಾಡಿದರೆ ಅಂದಾಗ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಇಂಟು ಸರೆಂಡರ್ ಓಲ್ಡ್ ಶೇರ್ ಇಂಟು ಸರೆಂಡರ್ ಶೇರ್ ಎಲ್ಲಿ ಪಾರ್ಟ್ನರ್ಸ್ ಸರೆಂಡರ್ ದೇರ್ ಶೇರ್ ಅಂತ ಕೊಟ್ಟಿರ್ತಾರೆ ಆಗ ನಾವು ಯಾವ್ದನ್ನ ಕೇಸ್ 2 ಪ್ರಾಬ್ಲಮ್ ನ ಮಾಡಬೇಕು ಓಲ್ಡ್ ಶೇರ್ ಮತ್ತೆ ನ್ಯೂ ಶೇರ್ ಕೊಟ್ಟಾಗ ಕೇಸ್ 1 ಸರೆಂಡರ್ ಶೇರ್ ಕೊಟ್ಟಾಗ ಕೇಸ್ 2 ಅಗ್ರಿ ಟು ಶೇರ್ ರಿಮೈನಿಂಗ್ ಶೇರ್ ಅಂತ ಬಂದಾಗ ಕೇಸ್ 3 ಪ್ರಾಬ್ಲಮ್ ನ ಮಾಡಬೇಕು ಕೇಸ್ 3 ಪ್ರಾಬ್ಲಮ್ ನಲ್ಲಿ ನಾವು 3 ಸ್ಟೆಪ್ ಮಾಡ್ತೀವಿ ಒಂದು ರಿಮೈನಿಂಗ್ ಶೇರ್ ಕ್ಯಾಲ್ಕುಲೇಷನ್ ಇನ್ನು ನ್ಯೂ ಪ್ರಾಫಿಟ್ ಶೇರಿಂಗ್ ಕ್ಯಾಲ್ಕುಲೇಷನ್ ತರ್ಡ್ 1 ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಇವತ್ತಿಗೆ ಸ್ಯಾಕ್ರಿಫೈಸ್ ರೇಷಿಯೋ ಕಾನ್ಸೆಪ್ಟ್ ಕ್ಲೋಸ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡೋಣ ಥ್ಯಾಂಕ್ ಯು